ಮೇಲೆ ಶೇಕಡಾ 25% ಆಕ್ಸಿಜನ್ ಇದೆ. ಈ ಆಕ್ಸಿಜನ್ ಹೆಚ್ಚಿಸಲು ಮರಗಳ ಕಾರ್ಯವು ಮಹತ್ವಪೂರ್ಣವಾಗಿದೆ. ಆದರೆ ನಗರದಲ್ಲಿನ ಮಹಿಳಾ ವಿದ್ಯಾಲಯ ಶಾಲೆಯ ಕಂಪೌಂಡ್ಗೆ ಹತ್ತಿಕೊಂಡಿರುವ ಹಳೆಯ ವೃಕ್ಷದ ಕೊಂಬೆಗಳನ್ನು ಕತ್ತರಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ದೊರಕುವ ನೆರಳು ಈಗ ಇಲ್ಲದಂತಾಗಿದೆ. ಇಲ್ಲಸಲ್ಲದ ಕಾರಣದಿಂದ ವೃಕ್ಷ ಕತ್ತರಿಸುವಂತೆ ವನ ವಿಭಾಗದವರಿಗೆ ಒತ್ತಾಯಿಸುತ್ತಾ ನಗರದಲ್ಲಿನ ಅನೇಕ ಮರಗಳನ್ನು ಕತ್ತರಿಸಿ ಭಾಗಗಳನ್ನು ಖಾಲಿ ಮಾಡುತ್ತಿದ್ದಾರೆ. ಕೊರೋನಾ ರೋಗಿಗಳನ್ನು ಕಾಪಾಡುವುದಕ್ಕಾಗಿ ಆಕ್ಸಿಜನ್ ಇದು ಅತ್ಯಂತ ಅವಶ್ಯಕವಾಗಿದೆ. ಆದರೆ ನಗರದಲ್ಲಿನ ವೃಕ್ಷಗಳನ್ನು ತೆಗೆದುಹಾಕಿದರೆ ಭವಿಷ್ಯದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಗಂಭೀರ ಪರಿಸ್ಥಿತಿ ಉಂಟಾಗುತ್ತದೆ. ಶನಿವಾರ ಕಾಲೇಜ್ ರೋಡ್ ಬದಿಯಲ್ಲಿರುವ ಮಹಿಳಾ ವಿದ್ಯಾಲಯ ಕಂಪೌಂಡ್ನಲ್ಲಿರುವ ಗಿಡವನ್ನು ತೆಗೆದು ಹಾಕಿರುವಾಗ ಟ್ರಾಫಿಕ್ ಜಾಮ್ ಆಗಿತ್ತು, ಹಾಗೆ ಜನಜಂಗಳಿ ಕೂಡ ಕೂಡಿತ್ತು. ಆದರೆ ವೃಕ್ಷವನ್ನು ಕತ್ತರಿಸುವುದನ್ನು ನಿಲ್ಲಿಸುವುದು ಅವಶ್ಯಕವಾಗಿದೆ. ಮಹದೇವ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.